ಕೃಷ್ಣಪ್ಪ ಅಂತ ಕರ್ನಾಟಕ ಭೋಜನ ಚಳುವಳಿ ರಾಜ್ಯಾಧ್ಯಕ್ಷರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಒಳಮಿಸ್ತುತಿ ಹೋರಾಟ ಸಮಿತಿಯ ಸಂಚಾಲಕರು ಬಂಧುಗಳೇ ಕಳೆದ 30 ವರ್ಷಗಳಿಂದ ಒಳಮಿಸ್ತುತಿ ಹೋರಾಟಕ್ಕಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಹಲವಾರು ಹೋರಾಟಗಾರರು ಬಿಪಿ ಶುಗರ್ ಬಂದು ಹೀನೆಯ ಸ್ಥಿತಿಯಲ್ಲಿ ಇದ್ದಾರೆ ಹೋರಾಟಗಳು ಮಾಡಿ ಕೈಕಾಲು ಮುರಿದು ಹಾಕೊಂಡಿದ್ದಾರೆ ಇದೆ ಬಿಜೆಪಿ ಸರ್ಕಾರ ಹಿಂದೇನೂ ಕೂಡ ಒಂದಷ್ಟು ಲಾಠಿ ಚಾರ್ಜ್ಗಳು ಮಾಡಿ ಒಂದಷ್ಟು ಆಗಿದ್ರೂ ಕೂಡ ಮಾದಿಗ ಸಮುದಾಯ ಮತ್ತು ಸಂಬಂಧಿತ ಜಾತಿಗಳು ಏನಿದಾವೆ ಒಂದಷ್ಟು ಒಳಗೊಂಡಂಗೆ ಡಿಸೆಂಬರ್ ಕಳೆದ ವರ್ಷ ಡಿಸೆಂಬರ್ 11ನೇ ತಾರೀಕು ಹರಿಹರದಿಂದ ಕಾಲ್ನಡಿಗೆ ಜಾತದಿಂದ ಬಂದು ಡಿಸೆಂಬರ್ 11ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಿದ್ದಾಯಿತು ಹಾಗ ಇದ್ರೂ ಕೂಡ ಯಾವುದೇ ಸರ್ಕಾರ ಬಿಜೆಪಿ ಸರ್ಕಾರ ತನ್ನ ಇವರು ಏನು ಹೋರಾಟಗಾರರ ಬಗ್ಗೆ ವಿಚಾರಿಸ್ತಲೇ ಸೈಲೆಂಟ್ ಆಗಿತ್ತು ಹಾಗಿದ್ರೂ ಕೂಡ 111 ದಿವಸ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿ ನಿರಂತರವಾದ ಧರಣಿ ಕಾರ್ಯಕ್ರಮಗಳು ಮಾಡಿದ್ವಿ ನಾಮಕಾವಸ್ಥೆಗೆ ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಒತ್ತಡಕ್ಕೆ ಈ ಇನ್ನು ಚುನಾವಣೆ ಬಂದಿದೆ ಇನ್ನು ಅನಿವಾರ್ಯತೆ ಇದೆ ಅಂತ ಹೇಳಿ ತಿಳ್ಕೊಂಡು ಇನ್ನು ಲಾಸ್ಟು ಇದೇನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಯಾವುದೇ ರೀತಿಯಾಗಿ ಕಾನೂನುಬದ್ಧವಾಗಿ ಮಾಡಿದಲೆ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಅದರಲ್ಲೂ ಕೂಡ ಗೊಂದಲ ಆಗಿದೆ ಮಾದಿಗ ಸಂಬಂಧಿತ ಜಾತಿಯನ್ನು ತಗೊಂಡೋಗಿ ವಲಯ ಸಂಬಂಧಿತ ಜಾತಿಗೆ ಹಾಕಿದೆ ವಲಯ ಸಂಬಂಧಿತ ಜಾತಿಗಳನ್ನು ಮಾದಿಗರಿಗೆ ಹಾಕಿದೆ ಮತ್ತು ಕಳೆದ 1% ಏನು ಸಂಬಂಧಿತ ಜಾತಿಗಳಿದ್ದಾವೆ ಆ ಅಲೆಮಾರಿ ಜಾತಿಗಳಿಗೆ ಅವರಿಗೆ ತುಂಬ ವ್ಯತ್ಯಾಸಗಳಾಗಿದೆ ಆಗಿದ್ದವೂ ಕೂಡ ಒಂದಷ್ಟು ಮನವಿಗಳನ್ನು ಕೊಟ್ಬಿಟ್ಟು ಮತ್ತೆ ಅದನ್ನು ರಿಪೇರಿ ಮಾಡಿದ್ದಾಯಿತು ಆದರೆ ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಆ ಶೆಡ್ಯೂಲ್ 9ಗೆ ಸೇರಿಸಿಲ್ಲ ಆಮೇಲೆ ಆರ್ಟಿಕಲ್ 341 ಮತ್ತು 2ಗೆ ಇದನ್ನು ಅಲ್ಲಿ ಕೇಂದ್ರದಲ್ಲಿ ತಿದ್ದುಪಡಿ ಮಾಡಬೇಕಾಗ್ತದೆ ಇದು ಗೊಂದಲದ ಗೂಡಾಗಿದೆ ಆಮೇಲೆ ಇನ್ನೊಂದು ಪೊಲಿಟಿಕಲ್ ಆಗಿ ನಾವು ಇವತ್ತು ಯೋಚನೆ ಮಾಡೋದಾದರೆ ಇವತ್ತು ನಮ್ಮ ಎಲ್ಲ ಪಾರ್ಟಿಗಳಲ್ಲೂ ಒಂದಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ ಜನಾಂಗಕ್ಕೆ ಹಾಗಿದ್ದಾಗ ನಮ್ಮ ಉದ್ದೇಶ ಸರ್ಕಾರ ಯಾವುದೇ ಬರಲಿ ಆದರೆ ನಮ್ಮ ಜನಪ್ರತಿನಿಧಿಗಳು ಆ ಸೆಷನಲ್ಲಿ ಇರಬೇಕು ಯಾಕೆಂದರೆ ಇಲ್ಲಿನವರು ಕೂಡ ನಾವು ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀವಿ ಸರಿಯಾದ ಸೌಲಭ್ಯಗಳು ಸಿಗ್ತಿಲ್ಲ ಮತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ ಮತ್ತು ಈ ಥರ ಏನು ಸಂಬಂಧಿತ ಎಲ್ಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಆಗಿದ್ದಾಗ ನಮ್ಮ ದೇಶ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಪ್ರಾಮುಖ್ಯತೆ ಕೊಡುವಂಥದ್ದು ಆ ನಂತರ ಯಾವ ನಮ್ಮ ಜನಾಂಗದ ಪರವಾಗಿರ್ತಾರೆ ಕ್ಯಾಂಡಿಡೇಟ್ಗಳು ಅವ್ರ ಪರವಾಗಿರೋವಂಥದ್ದು ನಮ್ಮ ಉದ್ದೇಶ ಆ ಕಾರಣಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟ್ ಕರೆದಿರೋವಂಥದ್ದು ಒಕ್ಕೂಟದಿಂದ ಕರ್ನಾಟಕ ಬಹುಜನ ಚಳವಳಿಯ ರಾಜ್ಯಾಧ್ಯಕ್ಷರು ಮತ್ತು ಅಂಬೇಡ್ಕರ್ ಭೀಮ ಪಡೆ ರಾಜ್ಯಾಧ್ಯಕ್ಷರು ಹಾಗೆ ದಸಂಸ ರಾಜ್ಯಾಧ್ಯಕ್ಷರು ಸಮನ್ವಯ ಸಮಿತಿಯ ಹಾಗೂ ನಾನು MRHSನ ರಾಜ್ಯ ಕಾರ್ಯಾಧ್ಯಕ್ಷ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇರೋದೇನಂತಂದರೆ BJP ಸರ್ಕಾರದವರು ಒಳ ಮೀಸಲಾತಿಯನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ BJP ಸರ್ಕಾರದವರು ಕಳೆದ 2 ಚುನಾವಣೆಗಳಲ್ಲಿ ಓಟ್ ಬ್ಯಾಂಕನ್ನು ಪಡೆದು ಒಳ ಮೀಸಲಾತಿ ಮಾಡ್ತೀವಿ ಸದಾಶಿವ ಆಯೋಗದ ವರದಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು 10 ವರ್ಷದಿಂದ ಅವರು ಮಾಡ್ದೇ ರಾಜಕೀಯ ಇಚ್ಛಾಸಕ್ತಿ ಪ್ರದರ್ಶನ ಮಾಡದೆ ಕೇವಲ ಗಿಮಿಕ್ಸ್ಗೋಸ್ಕರ ಚುನಾವಣೆ ಗಿಮಿಕ್ಸ್ಗೋಸ್ಕರ ಕಡೆಗಳಿಗೆ ಹೇಳಿ ಒಳ ಮೀಸಲಾತಿ ಮಾಡಿದ್ದಾರೆ ಅದು ಕೂಡ ಯಾಕೆ ಮಾಡೋರು ಅಂತಂದರೆ ನಿರಂತರ ಹೋರಾಟದ ಪರಿಣಾಮವಾಗಿ ಒಂದು ಪಾದಯಾತ್ರೆ ಎರಡನೇದು ನಮ್ಮ December 11 ಬೃಹತ್ ಶಕ್ತಿ ಪ್ರದರ್ಶನ ಮತ್ತು ಮೂರನೇದು ಅನಿರ್ದಿಷ್ಟಾವಧಿ ಧರಣಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ರಿಂದಲೇ ಹೋರಾಟಗಾರರಿಗೆ ಈ ಕೀರ್ತಿಯನ್ನು ಗೌರವವನ್ನು ಸಲ್ಲಿಸಬೇಕು ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಕರ್ನಾಟಕದ ದಲಿತ ಹೋರಾಟಗಾರರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದು BJP ಇಚ್ಛಾಶಕ್ತಿಯಿಂದ ಮಾಡಿದ್ದಲ್ಲ ಹೋರಾಟಗಾರರ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು ಇದಾದ ನಂತರ ಮತ್ತು ಭಾಳ ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಆರ್ಟಿಕಲ್ 341(3) ಅಮೆಂಡ್ಮೆಂಟ್ ಆಗಬೇಕಾಗಿದೆ ಕೇಂದ್ರ ಸರ್ಕಾರದಲ್ಲಿ ಅದು ಮಾಡದೆ 10 ವರ್ಷಗಳಿಂದಲೂ ಕೂಡ ಅದನ್ನು ಕಸದ ಬುಟ್ಟಿಗೆಸಿದೆ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಳ ಮೀಸಲಾತಿ ವರ್ಗೀಕರಣ ಮಾಡ್ಕೋಬೇಕಂತಂದರೆ ಆರ್ಟಿಕಲ್ 341(3) ಕ್ಲಾಸ್ 3 ಸೇರ್ಪಡೆ ಮಾಡಿದ್ರೆ ಮಾತ್ರ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಸಿಗುತ್ತೆ ಒಳ ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ಕೂಡ ನಾವು ಅವರ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದೆ ಅದಕ್ಕೆ ನಾವು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಅವರೆಲ್ಲ ಸಮಾಜವಾದಿ ಚಿಂತಕರುಗಳು ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರು ವೈರಾಮಕೃಷ್ಣ ಅವರು ಎನ್ರಾಚಯ್ಯ ಅವರು ಬಿರಾಚಯ್ಯ ಅವರು JH ಪಟೇಲ್ ವೀರಪ್ಪ ಮೊಯ್ಲಿ ರಾಮಕೃಷ್ಣ ಹೆಗಡೆ ಅವರೆಲ್ಲ ಸಮಾಜವಾದಿ ತತ್ವಗಳ ಹಿನ್ನೆಲೆಯಿಂದ ಬಂದು ಆಡಳಿತವನ್ನು ನಡೆಸ್ತಾ ಇರತಕ್ಕಂಥವ್ರು ಅಂಥವ್ರ ಬಗ್ಗೆ ಹಗುರವಾಗಿ RSS ಮತ್ತು BJPಗಳು ಮಾತಾಡ್ತಾ ಇದ್ದಾರೆ ಅದು ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಆಮೇಲೆ ನಾವು ಕರ್ನಾಟಕ ಮಾದಿಗ ಸಂಘಟನೆ ಒಕ್ಕೂಟದಿಂದ ನಮ್ಮ ದಲಿತ ಮತ್ತು ಮಾದಿಗ ಮತದಾರರಿಗೆ ಕರೆಯನ್ನು
ಕೊಡ್ತಾ ಇದೀವಿ ಮತ್ತು ಮನವಿಯನ್ನು ಮಾಡ್ತಾ ಇದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಮತದಾರರಲ್ಲಿ ಮನವಿಯನ್ನು ನಾವು ಮಾಡ್ಕೊತಾ ಇದೀವಿ।